ವೀಕ್ಷಕರೆ ನಾವೀಗ ಗೋವಾ ಬೆಳಗಾಂ ಹೈವೇಯಲ್ಲಿ ಕನಪರಮತ ಕ್ಷೇತ್ರದ ಜಂಬೋಟಿಯಲ್ಲಿದ್ದೀವಿ ಪ್ರತಿದಿನ ಇಲ್ಲಿ ಸುಮಾರು ಇಲ್ಲಾಂದರೆ 400-500 ಗಾಡಿ ಬೆಳಗಾಂ ಗೋವಾ ಹೋಗ್ತಾರೆ ಇದು ರೋಡ್ ನೋಡಿದರೆ ಈ ರೋಡ್ ದಾಟಬೇಕಾದ್ರೆ ಇಲ್ಲಿ ನೋಡಿರಿ ಇಲ್ಲಿ ಎಲ್ಲ ಎಷ್ಟೋ ಗಾಡಿ ಬರುತ್ತೆ ಇದು ಮೊನ್ನೆ ನೋಡಿದ್ವಿ 3 ಗಾಡಿ ಆಕ್ಸಿಡೆಂಟ್ ಆಗಿ ಇಲ್ಲಿ ಒಂದರಲ್ಲಿ ಒಂದು ಬಿದ್ದಿದ್ವಿ ಏನು ಹೇಳೋದು ಎಷ್ಟೋ ಸಲ ನಾವು ಸಂಬಂಧಪಟ್ಟ ಎಂ ಎಲ್ ಎರಿಗೆ ಫೋನ್ ಮಾಡಿದರೆ ಅವರು ಈ ಸಂಬಂಧ ಇಲ್ಲದಂಗೆ ಉತ್ತರ ಕೊಟ್ಟು ಅದು ನನ್ನ ಹದ್ದಿಗೆ ಬರಲ್ಲ ಅದು ಹೈವೇಗೆ ಬರುತ್ತೆ ನೀವು ಗಡ್ಕರಿ ಸರ್ ಕೇಳ್ಕೊಳ್ಳಿ ಅದು ಕೇಳ್ಕೊಳ್ಳಿ ಅಂತ ಹರಕೆ ಉತ್ತರ ಕೊಟ್ಟು ನಮ್ಮನ್ನು ಸುಮ್ಮನೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟು ಎಷ್ಟೋ ಜನ ತಹಶೀಲ್ದಾರ್ ತಹಶೀಲ್ದಾರ್ ಕೊಟ್ಟಿವಿ ಪಿ ಡಬ್ಲ್ಯೂ ಕೊಟ್ಟಿವಿ ಡಿ ಸಿ ಅವ್ರು ಕೊಟ್ಟರು ಯಾರು ಕೇಳ್ತಾ ಇಲ್ಲ ಇಲ್ಲೊಂದು ಯಮಸ್ವರೂಪಿ ರಸ್ತೆ ಪ್ರಯಾಣಿಸುವಾಗ ಇರಲಿ ಎಚ್ಚರ ಇದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡುವ ರಸ್ತೆ ಅಷ್ಟೇ ಅಲ್ಲದೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಆದರೆ ರಸ್ತೆಯ ಮೇಲೆ ಸಂಪೂರ್ಣ ತೆಗ್ಗು ಗುಂಡಿ ಬಿದ್ದಿರೋದ್ರಿಂದ ಪ್ರತಿನಿತ್ಯ ವಾಹನ ಸವಾರರು ನರಕ ಯಾತನೆ ಅನುಭವಿಸುವಂತಾಗಿದೆ ಹೌದು ಕರ್ನಾಟಕ ಗೋವಾ ಅಂತಾರಾಜ್ಯ ಸಂಪರ್ಕಿಸುವ ಬೆಳಗಾವಿ ಚೋರ್ಲಾ ರಾಷ್ಟ್ರೀಯ ಹೆದ್ದಾರಿ 4A ಮೇಲೆ ಬಿದ್ದಿರುವ ತೆಗ್ಗು ಗುಂಡಿಗಳಿಂದ ವಾಹನ ಸವಾರರು ಗೋವಾದಿಂದ ಬೆಳಗಾವಿ ಬರಲು ಬೆಳಗಾವಿಯಿಂದ ಗೋವಾ ರಾಜ್ಯಕ್ಕೆ ತೆರಳಲು ಹರಸಾಹಸ ಪಡಬೇಕಾಗಿದೆ ಯಾವುದೇ ಮುನ್ಸೂಚನೆ ನಾಮಫಲಕ ಇಲ್ಲದೆ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂತಹ ರಸ್ತೆಯ ಮೇಲೆ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದು ಪ್ರಯಾಣಿಸುವ ದುಸ್ಥಿತಿ ಬಂದೊದಗಿದೆ ಇಷ್ಟೆಲ್ಲ ಅವಾಂತರಗಳು ಕೂಡಿರುವ ಈ ರಸ್ತೆಯ ಮೇಲೆ ಈಗಾಗಲೇ ಸಾವಿರಾರು ಅಪಘಾತಗಳು ಸಂಭವಿಸಿವೆ ನೂರಾರು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಬೆಳಗಾವಿಗೆ ಬರುವ ಜನಪ್ರತಿನಿಧಿಗಳು ಇದೇ ಮಾರ್ಗವಾಗಿ ಗೋವಾಗೆ ತೆರಳಿ ಮೋಜು ಮಸ್ತಿ ಮಾಡ್ತಾರೆ ಆದರೆ ರಸ್ತೆ ರಿಪೇರಿ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈಗಲಾದರೂ ಸಂಬಂಧಪಟ್ಟವರು ಇನ್ನೂ ಹೆಚ್ಚು ಅನಾಹುತಗಳು ಸಂಭವಿಸುವ ಮುನ್ನ ರಸ್ತೆ ಸರಿಪಡಿಸಿ ಅನಾಹುತಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕಿದೆ ಈ ಬಗ್ಗೆ ನಮ್ಮ TV24 ವಾಹಿನಿಯ ಜನಪ್ರತಿನಿಧಿ ಪ್ರವೀಣ್ ನಾಗನೂರಿ ಖಾನಪುರ ಕ್ಷೇತ್ರದ ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಸಂಪರ್ಕಿಸಿದಾಗ ಶಾಸಕಿ ನಿಂಬಾಳ್ಕರ್ ಪ್ರತಿಕ್ರಿಯಿಸಿದ್ದು ಹೀಗೆ ಹಲೋ ಹಲೋ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ನಾವು ಪ್ರವೀಣ್ ನಾಗನೂರಿ ಮಾತಾಡೋಣ TV24 ರಿಪೋರ್ಟರ್ ರೀ ಮೇಡಮ್ ನಾವು ಬೆಳಗ್ಗೆ ಇದಕ್ಕೆ ಗೋವಾ ಕೊಟ್ಟಿದ್ದೀವಿ ಮೇಡಮ್ ಈ ಬೆಳಗಾವಿಂದ ಕನಕಂಬರ ರೋಡ್ ಏನು ಬಹಳ ತುಂಬಾ ಇದಾಗಿದೆ ಮೇಡಮ್ ಒಂದ್ ಸ್ವಲ್ಪ ಇದು ಮಾಡ್ಸ್ಬೇಕು ಮಣ್ಣು ಹೋಗೋದು ಸ್ವಲ್ಪ ಲೆವೆಲ್ ಮಾಡ್ಸ್ಬೇಕಾಯ್ತು ಮೇಡಮ್ ಪ್ಲೀಸ್ ಹೌದು ಬಹಳ ಬಹಳ ಕೆಟ್ಟಿದೆ ಮೇಡಮ್ ಗಾಡಿ ಹೋಗ್ತಾ ಇಲ್ಲ ಮೇಡಮ್ ಅಷ್ಟು ಗುಂಡಿಯಲ್ಲಿ ಬಿದ್ದಿದೆ ಮೇಡಮ್ ದಯವಿಟ್ಟು ರಿಪೋರ್ಟ್ ಮಾಡಿನ ಅದು ನಾನು ತಿಳಿಸಿ ತಿಳಿಸಿ ಸಾಕಾಗಿದೆ ಇವತ್ತು ಕೂಡ ಅದೇ ಮಾತು ಅಧಿವೇಶನದಲ್ಲಿ ನಡೀತು ಮಾಡಿ 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 ಓಕೆ ಥ್ಯಾಂಕ್ ಯು ಮೇಡಮ್ ಮಾಡ್ತೀನಿ ಮೇಡಮ್ ಥ್ಯಾಂಕ್ ಯು